ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ಹುಡುಗಿಯ ಪಾತ್ರವನ್ನು ನೋಡ್ತೇವೆ. ಅವಳ ಹೆಸರು ರಾಯಾ. ಅವಳು ವಾಸಿಸುವ ಆ ಸ್ಥಳದ ಗತಕಾಲದ ಸ್ಟೋರಿಯನ್ನು ಹೇಳುತ್ತಿದ್ದಾಳೆ. ಆ ಕೆಲವು ವರ್ಷಗಳ ಹಿಂದಿನ ಭೂಮಿ ಸುಂದರವಾಗಿತ್ತು. ಇದು ಸ್ವರ್ಗದ ತುಂಡು ಅಂತ ತೋರುತ್ತದೆ. ಇಲ್ಲಿ ಡ್ರ್ಯಾಗನ್ಗಳು ಮತ್ತು ಮನುಷ್ಯರು ಸಹಬಾಳ್ವೆ ನಡೆಸುತ್ತಿದ್ರು. ಎಲ್ಲರೂ ಸಂತೋಷದಿಂದ ಬದುಕಿದರು. ಅವರು ಪರಸ್ಪರ ಹೆಲ್ಪ್ ಮಾಡಿದ್ರು ಮತ್ತು ಒಟ್ಟಿಗೆ ಊಟ ಮಾಡಿದ್ರು. ಅವರು ಕೂಡ ಒಟ್ಟಿಗೆ ಆಡ್ತಾರೆ. ಡ್ರ್ಯಾಗನ್ ಮತ್ತು ಮನುಷ್ಯರ ಮಕ್ಕಳು ಫ್ರೆಂಡ್ ಆಗಿದ್ರು. ಆದ್ರೆ ಸಡನ್ಲಿ ಕೆಲವು ಕೆಟ್ಟ ಕಣ್ಣುಗಳು ನಮ್ಮ ಭೂಮಿಯನ್ನು ಒಂದು ದಿನ ಬಾಧಿಸಿದವು. ದುಷ್ಟ ಪವರ್ಸ್ಗಳು ಇಲ್ಲಿಗೆ ಬರ್ತವೆ. ಆ ದುಷ್ಟ ಪವರ್ಸ್ಗಳು ನಮ್ಮ ಭೂಮಿಯ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಅವರು ಯಾರನ್ನು ಮುಟ್ಟುತ್ತಾರೆಯೋ ಅವರು ಸ್ಟೋನ್ ನಿಂದ ಮಾಡ್ತಾರೆ. ನಮ್ಮ ನೆಲದ ಶಾಂತಿಯಿಂದ ಅವರು ಸಂತೋಷವಾಗಿರಲಿಲ್ಲ. ಅವರು ಎಲ್ಲಾನು ನಾಶಪಡಿಸುತ್ತಲೇ ಇರುತ್ತಾರೆ. ಸಹ ವೀನ್ ಮತ್ತು ಅವರು ಸ್ಟೋನ್ನ ಪ್ರತಿ ಮಾಡಿದ. ಆದ್ರೆ ಈ ಸಂಗತಿಗಳು ಸಂಭವಿಸಿದಾಗ ಸಿಸು ಎಂಬ ಸಣ್ಣ ಡ್ರ್ಯಾಗನ್ ಅವರಿಂದ ರಕ್ಷಿಸಲ್ಪಟ್ಟಿತು. ಅದರ ಬ್ರದರ್ಗಳು ಇದ್ರು. ಅವುಗಳನ್ನು ಹೊರತುಪಡಿಸಿ ಎಲ್ಲಾ ಮಾನವರು ಮತ್ತು ಡ್ರ್ಯಾಗನ್ಗಳನ್ನು ಸ್ಟೋನ್ನಂತೆ ಮಾಡಲಾಗಿತ್ತು. ಆದ್ರಿಂದ ಅವರು ಒಟ್ಟಾಗಿ ಒಂದು ಪ್ಲಾನ್ ಅನ್ನು ಮಾಡ್ತಾರೆ. ನಮ್ಮಲ್ಲಿರುವ ಪವರ್ಸ್ಗಳನ್ನು ನಾವು ರತ್ನದಲ್ಲಿ ಸಂಗ್ರಹಿಸುತ್ತೇವೆ ಎಂದರೆ ಸ್ಟೋನ್ನಲ್ಲಿ. ಅದರಲ್ಲಿ ನಮ್ಮ ಪ್ರೀತಿ, ಶಾಂತಿ ಮತ್ತು ಕಾಳಜಿ ಇದೆ ಮತ್ತು ಇದು ಖಂಡಿತವಾಗಿಯೂ ಆ ದುಷ್ಟ ಪವರ್ಸ್ಗಳನ್ನು ಕೊಲ್ಲುತ್ತದೆ, ಅವರ ಮ್ಯಾಜಿಕ್ ಅನ್ನು ಮುಗಿಸುತ್ತದೆ. ಅದನ್ನು ಯೂಸ್ ಮಾಡುವಾಗ ನಾವು ಎಲ್ಲಾ ಡ್ರ್ಯಾಗನ್ಗಳು ಮತ್ತು ಮನುಷ್ಯರನ್ನು ಮತ್ತೆ ಸಾಮಾನ್ಯಗೊಳಿಸುತ್ತೇವೆ. ನಂತರ ಅವರು ಅದೇ ರೀತಿ ಮಾಡ್ತಾರೆ. ಅವರೆಲ್ಲ ಬ್ರದರ್ರು ತಮ್ಮ ಪ್ರೀತಿ ಮತ್ತು ಪವರ್ಸ್ ರತ್ನದಲ್ಲಿ ಅಂದರೆ ಸ್ಟೋನ್ನಲ್ಲಿ ಇಟ್ಟಿದ್ದಾರೆ ಮತ್ತು ಅದರ ನಂತರ ಅವರು ಅದನ್ನು ಸ್ಟೋನ್ನಿಂದ ಮಾಡಿದ ಮಾನವರಿಗೆ ತೆಗೆದುಕೊಂಡು ಹೋದಾಗ ಆಶ್ಚರ್ಯಕರವಾಗಿ ಅವರು ಸಾಮಾನ್ಯೀಕರಿಸಲು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ದುಃಖದ ಸಬ್ಜೆಕ್ಟ್ ಅಂದರೆ ರತ್ನವು ಆ ಡ್ರ್ಯಾಗನ್ಗಳ ಮೇಲೆ ಪರಿಣಾಮ ಬೀರಲಿಲ್ಲ. ಆ ಡ್ರ್ಯಾಗನ್ಗಳು ಕಲ್ಲಾಗಿಯೇ ಉಳಿದಿವೆ. ಅವರು ಎಂದಿಗೂ ಸಾಮಾನ್ಯರಾಗುವುದಿಲ್ಲ. ಆದ್ರೆ ಅವರು ಸಂಪೂರ್ಣ ವಸ್ತುಗಳನ್ನು ಹಾಕಿದ ನಂತರ ಸಿದ್ಧಪಡಿಸಿದ ರತ್ನ, ಉಳಿದವರು ಆ ಸ್ಟೋನ್ನ ಹಿಂದೆ ಬರ್ತಾರೆ. ಬಹುಶಃ ನಾವು ತುಂಬಾ ಕೆಲಸ ಮಾಡುತ್ತೇವೆ ಅಂತ ಅವರು ಹೇಳ್ತಾರೆ. ಬಹುಶಃ ಇತರ ಡ್ರ್ಯಾಗನ್ಗಳನ್ನು ಸಾಮಾನ್ಯಗೊಳಿಸಲಾಗುತ್ತದೆ. ನಂತರ ನಮ್ಮ ಈ ಭೂಮಿಯನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಎಲ್ಲರೂ ಹೋರಾಡಲು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಭೂಮಿ ಸುಂದರವಾಗಿತ್ತು. ಅದರಲ್ಲಿ ತೊರೆಗಳು ಮತ್ತು ಉದ್ಯಾನವನಗಳು ಇದ್ದವು. ಜನರು ಒಟ್ಟಿಗೆ ವಾಸಿಸುತ್ತಿದ್ರು. ಆದ್ರೆ ಆ ದುಷ್ಟ ಪವರ್ಸ್ಗಳಿಂದಾಗಿ ನಮ್ಮ ಭೂಮಿಯನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದು ಮರುಭೂಮಿಯಾಗಿ ಬದಲಾಗುತ್ತದೆ. ರಾಯರು ದುಃಖದಿಂದ ಈ ಸ್ಟೋರಿಯನ್ನು ಹೇಳುತ್ತಿದ್ರು. ಅದರ ನಂತರ ಸಿಸು ಹೊರತುಪಡಿಸಿ ನಮ್ಮ ಭೂಮಿಯಲ್ಲಿ ಯಾವುದೇ ಡ್ರ್ಯಾಗನ್ ಉಳಿದಿಲ್ಲ. ರಾಯರು ಈ ನೆಲದ ಚಿಕ್ಕ ಹುಡುಗಿ. ಅವಳು ಮುದ್ದಾದ ಮುಳ್ಳು ಹಂದಿಯನ್ನು ಹೊಂದಿದ್ದಳು. ರಾಯರು ಅಡ್ವೆಂಚರ್ಗಳನ್ನು ಮಾಡಲು ಇಷ್ಟಪಡುತ್ತಿದ್ರು. ಅವಳು ಅವಳ ಸಾಕು ಪ್ರಾಣಿಗಳನ್ನು ತನ್ನೊಂದಿಗೆ ಎಲ್ಲೆಡೆ ಕರೆದುಕೊಂಡು ಹೋಗ್ತಾಳೆ. ಒಂದು ದಿನ ಅವಳು ಒಂದು ಸ್ಥಳದಿಂದ ಹಾದು ಹೋಗುವಾಗ ಅನೇಕ ಬಲೆಗಳು ಇದ್ದವು. ಅವರನ್ನು ಹಾದು ಹೋಗುವಾಗ ಅವಳು ಎತ್ತರದ ಲೊಕೇಶನ್ಗೆ ಬರುತ್ತಾಳೆ. ಆ ರತ್ನ ಬಿಟ್ಟರೆ ಬೇರೇನೂ ಇರಲಿಲ್ಲ. ಅದು ಸಿಸು ಮತ್ತು ಅದರ ಅಸೋಸಿಯೇಟ್ನಿಂದ ಇರಿಸಲ್ಪಟ್ಟಿದೆ. ಅದರ ಹಿಂದೆ ಅನೇಕ ಜನ ಇದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಅದನ್ನು ರಕ್ಷಿಸುತ್ತಿರುವುದನ್ನು ಅವಳು ನೋಡ್ತಾಳೆ. ಅವನು ಅದನ್ನು ಕಾಪಾಡುತ್ತಿದ್ದನು ಮತ್ತು ಅವನು ಬೇರೆ ಯಾರೂ ಅಲ್ಲ, ರಾಯರ ತಂದೆ. ಅವನು ಆ ಸ್ಥಳದ ಲೀಡರ್ ಆಗಿದ್ದನು. ಅವರೆಲ್ಲರೂ ಅವನಿಗೆ ಬಹಳ ಗೌರವವನ್ನು ನೀಡುತ್ತಾರೆ. ಇದರರ್ಥ ರಾಯನು ಆ ಸ್ಥಳದ ಲೀಡರ್ನ ಮಗಳು ಮತ್ತು ಅವಳು ಅಲ್ಲಿರುವ ಎಲ್ಲರನ್ನು ಪ್ರೀತಿಸುತ್ತಾಳೆ. ಇಲ್ಲಿ ರಾಯರ ಫಾದರ್ ಅವಳಿಗೆ ಕೇಳ್ತಾರೆ, ನಾವೇಕೆ ಸಣ್ಣ ಫೈಟಿಂಗ್ ಮಾಡಬಾರದು ಮಗಳೇ? ಈ ರತ್ನ ಇರುವ ಲೊಕೇಶನ್ಗೆ ಯಾರು ಇಲ್ಲಿಗೆ ತಲುಪಲು ಸಾಧ್ಯವಾಗಿಲ್ಲ ಮತ್ತು ನೀವು ಅದರೊಳಗೆ ಬಂದರೆ ನನ್ನ ಮಗಳು ಸ್ಟ್ರಾಂಗ್ ಅಂತ ನಾನು ಒಪ್ಪುತ್ತೇನೆ. ಅವಳು ಈ ರತ್ನವನ್ನು ಪಡೆಯಬಹುದು. ಆದ್ರಿಂದ ಪ್ರಾರಂಭಿಸೋಣ. ಆಗ ರಾಯರು ಅದರೊಳಗೆ ಪ್ರಯತ್ನಿಸುತ್ತಿರುವುದನ್ನು ನಾವು ನೋಡ್ತೇವೆ. ಅವಳ ಫಾದರ್ ಅವಳನ್ನು ತಡೆಯುತ್ತಿದ್ರು. ಅವರು ಸುಂದರವಾಗಿ ಪರಸ್ಪರ ಫೈಟಿಂಗ್ ಮಾಡುತ್ತಿದ್ರು. ರಾಯರು ತಮ್ಮ ಬಾಲ್ಯದಿಂದಲೂ ಅಡ್ವೆಂಚರ್ಗಳನ್ನು ಇಷ್ಟಪಡುತ್ತಿದ್ರು. ಆದುದರಿಂದಲೇ ಅವಳಿಗೆ ಇಲ್ಲಿಯ ಫೈಟ್ನಲ್ಲಿ ಗೆಲ್ಲಲಾಗಲಿಲ್ಲ. ಆದ್ರೆ ಆ ರತ್ನ ಇದ್ದ ಸರ್ಕಲ್ ಅನ್ನು ಅವಳು ಮುಟ್ಟುತ್ತಾಳೆ. ಅದರಿಂದ ಅವಳ ಫಾದರ್ಗೆ ಸಂತೋಷವಾಯಿತು. ನನ್ನ ಮಗಳು ಎಲ್ಲಾನು ಮಾಡಬಲ್ಲಳು. ನನ್ನ ಮಗಳು ಈ ರತ್ನವನ್ನು ನನ್ನೊಂದಿಗೆ ಕಾಪಾಡ್ತಾಳೆ ಅಂತ ನನಗೆ ತಿಳಿದಿತ್ತು ನೋಡಿ ಅಂತ ಅವನು ಅವಳಿಗೆ ಹೇಳ್ತಾನೆ. ನಿನ್ನ ಬಗ್ಗೆ ನನಗೆ ಪ್ರತಿಷ್ಠೆ ಇದೆ. ಅದರ ನಂತರ ರಾಯರ ಫಾದರ್ ಅವನ ಮಗಳಿಗೆ ಹೇಳ್ತಾರೆ, ನೋಡಿ ಮಗಳೇ, ನಮ್ಮ ಕಮಾಂಡರ್ ಭೂಮಿ ಸುಂದರವಾಗಿತ್ತು ಅಂತ ನಿಮಗೆ ತಿಳಿದಿದೆ. ಆದ್ರೆ ಜನರ ಫೈಟ್ನಿಂದ ಬೇರ್ಪಟ್ಟಿದೆ. ಈ ರತ್ನದ ಹಿಂದೆ ಎಲ್ಲರೂ ನಮ್ಮಿಂದ ದೂರ ಹೋಗ್ತಾರೆ. ನಾವು ಅವರನ್ನು ಮತ್ತೆ ಪ್ರೀತಿಯಿಂದ ಕೂಡಿಸಬೇಕು. ನಮ್ಮ ನಾಡನ್ನು ಮತ್ತೆ ಸುಂದರವಾಗಿಸಬೇಕಿದೆ. ಅದಕ್ಕಾಗಿ ನಾನು ಇವತ್ತು ಏನು ಮಾಡಿದೆ ಗೊತ್ತಾ? ಭರ್ಜರಿ ಭೋಜನದ ಅರೇಂಜ್ಮೆಂಟ್ ಮಾಡಿದ್ದೇನೆ ಮತ್ತು ನಾನು ಇತರ ದೇಶಗಳ ಜನರನ್ನು ಸಹ ಕರೆದಿದ್ದೇನೆ ಮತ್ತು ಪ್ರತಿಯೊಬ್ಬರು ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಅಂತ ನಿರೀಕ್ಷಿಸಲಾಗಿದೆ. ಅದಕ್ಕಾಗಿ ನೀನು ಕೂಡ ಪ್ರಾರ್ಥಿಸು. ಈಗ ಭೋಜನ ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡ್ತೇವೆ. ವಿವಿಧ ಬಗೆಯ ಖಾದ್ಯಗಳನ್ನು ಬಡಿಸಲಾಯಿತು. ಬೇರೆ ದೇಶಗಳ ಜನರು ಅಲ್ಲಿಗೆ ಬರ್ತಾರೆ. ಮತ್ತೊಬ್ಬ ಭೂಪಾಲನ ಮಗಳಿದ್ದಾಳೆ. ಅವಳು ರಾಯರ ಪ್ರಾಯದವಳು. ಅವರು ಒಳ್ಳೆಯ ಫ್ರೆಂಡ್ ಆಗುತ್ತಾರೆ. ಅವರು ಭೂಮಿಯ ಬಗ್ಗೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ. ನಂತರ ಅವರು ಅದರ ಮ್ಯಾಪ್ ಅನ್ನು ನೋಡಲು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸಿಸು ಫಿಮೇಲ್ ಡ್ರ್ಯಾಗನ್ ಅಂತ ತಿಳಿಸುತ್ತದೆ. ಅಂದರೆ ಅದು ಫಿಮೇಲ್ ಡ್ರ್ಯಾಗನ್ ಆಗಿತ್ತು ಮತ್ತು ಅದು ತುಂಬಾ ಹೊತ್ತು ಸ್ಟ್ರೀಮ್ ಅಡಿಯಲ್ಲಿ ಉತ್ತಮ ನಿದ್ದೆ ಮಾಡಿತ್ತು. ಇದರರ್ಥ ಎಲ್ಲಾ ಡ್ರ್ಯಾಗನ್ಗಳನ್ನು ಯಾವಾಗ ಕೊಲ್ಲಲಾಯಿತು. ಈಗ ಅದು ಮನುಷ್ಯರೊಂದಿಗೆ ಬದುಕಲು ಏನು ಮಾಡುತ್ತದೆ ಅಂತ ಯೋಚಿಸುತ್ತದೆ ಮತ್ತು ಅವರ ಜಗಳಗಳಿಂದಾಗಿ ಅದು ಅವರಿಂದ ದೂರ
ಹೋಗುತ್ತದೆ. ಇಬ್ರು ಅದನ್ನು ಹುಡುಕಲು ಯೋಚಿಸಿದ್ದಾರೆ. ಅದು ಒಳ್ಳೆಯ ಡ್ರ್ಯಾಗನ್ ಆಗಿದ್ರಿಂದ ನಾವು ಅದನ್ನು ಮರಳಿ ತರುತ್ತೇವೆ. ಆಗ ಇತರ ಲೀಡರ್ ನ ಮಗಳು ರಾಯನಿಗೆ ಪೆಂಡೆಂಟ್ ಗಿಫ್ಟ್ ಆಗಿ ನೀಡುತ್ತಾಳೆ. ಅವರು ಉತ್ತಮ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ. ರಾಯರು ಒಳ್ಳೆಯ ಮೈಂಡ್ ಉಳ್ಳವರಾಗಿದ್ರು, ಹಾಗಾಗಿ ಆ ಹುಡುಗಿ ಒಳ್ಳೆಯವಳು ಅಂತ ಕೊಳ್ಳುತ್ತಾಳೆ. ಅವಳ ಫಾದರ್ ಅವಳನ್ನು ತಡೆಗಟ್ಟುತ್ತಾನೆ, ಆದ್ರೆ ಅವಳು ಇಲ್ಲಿ ಆ ರತ್ನ ಅಂತ ಹೇಳ್ತಾರೆ. ನಂತರ ಅವರು ಆ ಲೊಕೇಶನ್ಗೆ ಹೋಗ್ತಾರೆ, ಆದ್ರೆ ಅಲ್ಲಿಗೆ ಬಂದ ನಂತರ ಆ ಹುಡುಗಿ ಬದಲಾಗುತ್ತಾಳೆ ಮತ್ತು ಅವಳು ರಾಯನನ್ನು ತಳ್ಳುತ್ತಾಳೆ. ಯಾಕಂದ್ರೆ ಆಕೆಯ ಉದ್ದೇಶ ಆ ರತ್ನವನ್ನು ಪಡೆಯುವುದು ಮಾತ್ರವಾಗಿತ್ತು. ಆ ಕೆಟ್ಟ ಹುಡುಗಿ ರಾಯನಿಗೆ ಹೇಳ್ತಾರೆ, ಈ ರತ್ನವನ್ನು ನೀವು ಸಾಕಷ್ಟು ಕಾಪಾಡಿದ್ದೀರಿ, ಈಗ ನಮ್ಮ ಟ್ರೈಬಲ್ ಅದನ್ನು ಹೊಂದಿರುತ್ತದೆ, ಈ ರತ್ನದೊಂದಿಗೆ ನಮಗೂ ಸಂಬಂಧವಿದೆ ಎಂಬುದು ಸ್ಪಷ್ಟವಾಗಿದೆ. ಅದನ್ನು ಹೇಳ್ತಾ ಆ ಕೆಟ್ಟ ಹುಡುಗಿ ಹೊಳೆಯುವ ವಸ್ತುವನ್ನು ಆಕಾಶದ ಕಡೆಗೆ ಎಸೆಯುತ್ತಾಳೆ. ಇದರರ್ಥ ಅವಳು ಅವಳ ಜನರಿಗೆ ಸಿಗ್ನಲ್ಗಳನ್ನು ನೀಡುವಾಗ ಕಾಲ್ ಮಾಡುತ್ತಿದ್ದಳು, ರತ್ನ ಇಲ್ಲಿದೆ ಅಂತ. ಇದು ಪೂರ್ವ ಯೋಜಿತವಾಗಿತ್ತು. ಅವಳ ಟ್ರೈಬಲ್ ಎಲ್ಲಾ ಜನರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಆಗಮಿಸಿದ ಅವರು ರತ್ನದ ರೀಸನ್ ದಿಂದಾಗಿ ಫೈಟಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಆ ರತ್ನವನ್ನು ಪರಸ್ಪರ ಕಸಿದುಕೊಳ್ಳುತ್ತಿದ್ದಾಗ ಆ ರತ್ನ ಕೆಳಗೆ ಬೀಳುತ್ತದೆ. ಇದು 5 ತುಂಡುಗಳಾಗಿ ವಿಭಜಿಸುತ್ತದೆ. ರಾಯರ ಫಾದರ್ ಅಲ್ಲಿಗೆ ಬಂದಾಗ ಅದನ್ನು ನೋಡಿ ದುಃಖಿತನಾಗುತ್ತಾನೆ. ಮತ್ತು ಕೆಟ್ಟ ಸಬ್ಜೆಕ್ಟ್ ಅಂದರೆ ಆ ಮುರಿದ ರತ್ನದಿಂದಾಗಿ ಆ ದುಷ್ಟ ಪವರ್ಸ್ಗಳು ಮತ್ತೆ ಜೀವಂತಗೊಳ್ಳುತ್ತವೆ. ಅವರ ಮೇಲೆ ಆಕ್ರಮಣ ಮಾಡಲು ಮುಂದಾಗಿದ್ರು. ಅವರು ಶೀಘ್ರದಲ್ಲೇ ಏನನ್ನು ಮಾಡದಿದ್ದರೆ ಅವರು ಮತ್ತೆ ಅವುಗಳನ್ನು ಸ್ಟೋನ್ ನಂತೆ ಮಾಡ್ತಾರೆ. ಈಗ ಆ ರತ್ನ ಮುರಿಯಿತು, ಅವರು ಅವುಗಳನ್ನು ಹೇಗೆ ಸಾಮಾನ್ಯಗೊಳಿಸುತ್ತಾರೆ? ಆಗ ರಾಯರ ಫಾದರ್ ತರಾತುರಿಯಲ್ಲಿ ಸ್ಟೋನ್ ನ ತುಂಡನ್ನು ಎತ್ತಿಕೊಂಡು ಆ ದುಷ್ಟರ ಮುಂದೆ ಇದ್ದಾರೆ. ಅದರ ರೀಸನ್ ದಿಂದಾಗಿ ಆ ದುಷ್ಟರು ಅವರಿಂದ ದೂರ ಹೋಗ್ತಾರೆ. ಅವನು ಅವನನ್ನು, ಅವನ ಮಗಳನ್ನು ಮತ್ತು ಅವನ ರಾಜ್ಯವನ್ನು ಕೆಲವು ಬಾರಿ ರಕ್ಷಿಸುತ್ತಾನೆ. ಈಗ ಇತರ ಬುಡಕಟ್ಟುಗಳ ಜನರು ಸಹ ಆ ರತ್ನದ ತುಂಡುಗಳನ್ನು ಎತ್ತುತ್ತಾರೆ. ಅವರನ್ನು ರಕ್ಷಿಸುತ್ತಲೇ ಅಲ್ಲಿಂದ ಓಡ್ತಾರೆ. ರಾಯರ ಫಾದರ್ ಊಟಕ್ಕೆ ಪ್ರೀತಿಯಿಂದ ಆಹ್ವಾನಿಸಿದ್ದಕ್ಕೆ ಅವರು ತಲೆಕೆಡಿಸಿಕೊಳ್ಳುವುದಿಲ್ಲ. ಆದ್ರೆ ಅವರು ಫೈಟ್ ಮಾಡಲು ಬಂದಿದ್ದರು ಮತ್ತು ಆ ರತ್ನವನ್ನು ತೆಗೆದುಕೊಳ್ಳಲು ಬಂದಿದ್ದರು. ರಾಯರ ಫಾದರ್ ಎಲ್ಲರನ್ನೂ ಆ ದುಷ್ಟ ಪವರ್ಸ್ಗಳಿಂದ ರಕ್ಷಿಸುತ್ತಿದ್ದಾಗ ಈ ಟೈಮ್ಲಿ ಅವರು ಇಂಜೋರ್ಡ್ ಗೊಂಡಿದ್ದಾರೆ. ಅವನು ರಾಯರ ಜೊತೆ ಅವರ ಹಿಂದೆ ಓಡುತ್ತಿದ್ದ, ಆದ್ರೆ ಇಂಜೋರ್ಡ್ ಗೊಂಡಿದ್ರಿಂದ ಓಡಲು ಸಾಧ್ಯವಾಗಿಲ್ಲ. ಅಲ್ಲಿ ಅವನು ಅವನ ಮಗಳು ರಾಯನಿಗೆ, ನನ್ನ ಪ್ರೀತಿಯ ಮಗಳು, ನಾನು ನಿನ್ನನ್ನು ತುಂಬಾ ಅರ್ಥ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ನನ್ನ ನಂತರ ನೀನು ಈ ರತ್ನವನ್ನು ರಕ್ಷಿಸುವೆ ಅಂತ ಆ ದಿನದಿಂದ ನನಗೆ ತಿಳಿದಿತ್ತು. ನಾನು ಇಲ್ಲೇ ಇರುತ್ತೇನೆ. ಈಗ ನೀವು ಈ ರತ್ನ ಮತ್ತು ನಿಮ್ಮ ರಾಜ್ಯವನ್ನು ರಕ್ಷಿಸಬೇಕು. ಅದರೊಂದಿಗೆ ಅವನು ಅವನ ಮಗಳನ್ನು ಆ ರತ್ನದೊಂದಿಗೆ ಆ ರಿವರ್ಗೆ ತಳ್ಳುತ್ತಾನೆ. ಆಗ ಆ ದುಷ್ಟ ಪವರ್ಸ್ಗಳು ಅಲ್ಲಿಗೆ ಬಂದು ರಾಯನ ಫಾದರ್ ಅನ್ನು ಸ್ಟೋನ್ ನಿಂದ ಮಾಡುತ್ತವೆ. ಈಗ ಸೀನ್ ಚೇಂಜ್ ಆಗುತ್ತೆ. ಇವು ಹಿಂದೆ ನಡೆದ ಇನ್ಸಿಡೆಂಟ್ಗಳು, ಅದನ್ನು ರಾಯರೇ ಹೇಳುತ್ತಿದ್ರು. ಈಗ ರಾಯರು ದೊಡ್ಡವರಾದರು, 6 ವರ್ಷಗಳು ಕಳೆದಿವೆ. ರಾಯರು ಫಾದರ್ ಹೇಳಿದ ಮೇಲೆ ಕೆಲಸ ಮಾಡುತ್ತಿದ್ದಳು. ಇದರರ್ಥ ಅವಳು ರತ್ನವನ್ನು ರಕ್ಷಿಸುತ್ತಿದ್ದಳು ಮತ್ತು ಅದರೊಂದಿಗೆ ಅವಳು ಸಿಸು ಡ್ರ್ಯಾಗನ್ ಅನ್ನು ಸಹ ಹುಡುಕುತ್ತಿದ್ದಳು. ಅದು ಅವಳ ಪ್ರಕಾರ ಒಂದು ಸ್ಟ್ರೀಮ್ ಅಡಿಯಲ್ಲಿ ಅವರೆಲ್ಲರನ್ನು ಮತ್ತೆ ಸಾಮಾನ್ಯರನ್ನಾಗಿಸಲು ಅವಳು ಅದನ್ನು ಹುಡುಕುತ್ತಿದ್ದಳು ಮತ್ತು ಅವಳು ಅವಳ ಫಾದರ್ ಅನ್ನು ಮತ್ತೆ ಸ್ಟೋನ್ ನಿಂದ ನಾರ್ಮಲ್ ಮನುಷ್ಯನನ್ನಾಗಿ ಮಾಡಬಹುದು. ಈಗ ರಾಯರ ಸಾಕು ಪ್ರಾಣಿಯೂ ಬೆಳೆದಿತ್ತು. ಅವರು ಉತ್ತಮ ಬಾಂಡಿಂಗ್ ಅನ್ನು ಹೊಂದಿದ್ದಾರೆ. ಮೊದಲಿನಂತೆ ಎಲ್ಲೆಂದರಲ್ಲಿ ಒಟ್ಟಿಗೆ ಹೋಗ್ತಾರೆ. ಈಗ ಫೈನಲಿ ಬಹಳ ಟೈಮ್ ನಂತರ ರಾಯರು ಆ ಹೊಳೆಯ ಬೆಳೆಗೆ ಬರ್ತಾರೆ. ಸಿಸು ಡ್ರ್ಯಾಗನ್ ಇಲ್ಲಿದೆ ಅಂತ ಅವಳು ಭಾವಿಸುತ್ತಾಳೆ. ಅವಳು ಸಾಕಷ್ಟು ಪ್ರಯತ್ನಿಸುತ್ತಾಳೆ ಮತ್ತು ಫೈನಲಿ ಆ ಸಿಸು ಡ್ರ್ಯಾಗನ್ ಅನ್ನು ಜೀವಂತಗೊಳಿಸುತ್ತಾಳೆ. ಅವಳು ಬಂದು ಸಿಸುಗೆ, ಪ್ರೀತಿಯಿಂದ ನಿನ್ನನ್ನು ಎಲ್ಲೆಲ್ಲೋ ಹುಡುಕಿದೆ ಅಂತ ಹೇಳ್ತಾರೆ. ಈಗ ನೀವು ಜೀವಂತಗೊಳ್ಳುತ್ತೀರಿ, ಆದ್ರಿಂದ ನನ್ನ ಮಾತನ್ನು ಕೇಳಿ. ನಾನು ಚಿಂತಿತಳಾಗಿದ್ದೇನೆ ಮತ್ತು ನೀವು ನನ್ನನ್ನು ಬೆಂಬಲಿಸಬೇಕು. ಇಲ್ಲಿ ನಾವು ಸಿಸು ಒಂದು ಮುದ್ದಾದ ಡ್ರ್ಯಾಗನ್ ಅಂತ ನೋಡ್ತೇವೆ. ಆ ರತ್ನವನ್ನು ನೋಡುತ್ತಿದ್ದಂತೆ ಅದು ಸಂತೋಷದಿಂದ ಹುಚ್ಚು ಹಿಡಿಯುತ್ತದೆ. ನಾವು ತಯಾರಿಸಿದ ಅದೇ ರತ್ನ ಅಂತ ಅದು ಹೇಳುತ್ತದೆ. ಇದು ನೀಲಿ ಲೈಟ್ ನಲ್ಲಿ ಹೊಳೆಯುತ್ತದೆ. ಆಗ ರಾಯರು, ಹೌದು, ನನಗೆ ಇದು ಬೇಕು ಎನ್ನುತ್ತಾನೆ. ನೀವು ಅದನ್ನು ಮತ್ತೆ ಮಾಡುತ್ತೀರಿ, ಇದರಿಂದ ನಾನು ನನ್ನ ಫಾದರ್ ಅನ್ನು ಸಾಮಾನ್ಯಗೊಳಿಸಬಹುದು. 6 ವರ್ಷಗಳು ಕಳೆದಿವೆ, ಅವನು ಇನ್ನೂ ಸ್ಟೋನ್ ನವನು. ಆಗ ಸಿಸು ಮುಗ್ಧನಾಗಿ ವರ್ತಿಸುತ್ತಾನೆ, ಮತ್ತು ನನ್ನ ಬ್ರದರ್ರು ಅದನ್ನು ಮಾಡಿದ್ದಾರೆ ಅಂತ ಅದು ಹೇಳುತ್ತದೆ. ಆ ಟೈಮ್ನಲ್ಲಿ ನಾನು ಚಿಕ್ಕವನಾಗಿದ್ದೆ, ನಾನು ಅವರೊಂದಿಗೆ, ಆ ದುಷ್ಟರೊಂದಿಗೆ ಹೋರಾಡುತ್ತೇನೆ. ಆಗ ಸಿಸು ಹೇಳ್ತಾನೆ, ಆದ್ರೆ ಪರಿಹಾರವಿದೆ. ಈ ರತ್ನದ ಎಲ್ಲಾ ಭಾಗಗಳನ್ನು ನಾನು ಪಡೆದರೆ ನಾನು ಅದನ್ನು ಸೇರಬಹುದು. ಅದರ ನಂತರ ನಾನು ನಿಮ್ಮ ಫಾದರ್ ಮತ್ತು ರಾಜ್ಯವನ್ನು ಸಾಮಾನ್ಯಗೊಳಿಸಬಹುದು. ಸಿಸು ಶುದ್ಧ ಹೃದಯದ ಡ್ರ್ಯಾಗನ್ ಅಂತೆ ತೋರುತ್ತಾನೆ. ಪ್ರತಿಯೊಂದು ರತ್ನದಲ್ಲೂ ಒಂದು ಪವರ್ಸ್ ಅಡಗಿದೆ ಅಂತ ಹೇಳುತ್ತದೆ. ಮತ್ತು ತಮಾಷೆಯ ಸಬ್ಜೆಕ್ಟ್ ಅಂದರೆ ಅದನ್ನು ಸ್ಪರ್ಶಿಸುವಾಗ ಆ ಪವರ್ಸ್ಗಳು ನನ್ನಲ್ಲಿ ಬರ್ತವೆ. ಈಗ ನಾವು ಆ ರತ್ನದ ತುಂಡುಗಳನ್ನು ಹುಡುಕುತ್ತೇವೆ ಮತ್ತು ಆ ತುಣುಕುಗಳನ್ನು ಸೇರುತ್ತೇವೆ ಅಂತ ಅವರು ಹೇಳ್ತಾರೆ. ಈಗ 3 ಎಂದರೆ ಸಿಸು ಡ್ರ್ಯಾಗನ್, ರಾಯ್ ಮತ್ತು ಅವಳ ಸಾಕು ಪ್ರಾಣಿಗಳು ರತ್ನದ ತುಂಡುಗಳನ್ನು ಹುಡುಕಲು ಹೋಗುತ್ತವೆ. ಇದರರ್ಥ ಆ ರತ್ನವನ್ನು ಹುಡುಕುವುದು. ಮೊದಲಿಗೆ ಅವರು ಮೂಲೆಯ ಬುಡಕಟ್ಟಿಗೆ ಹೋಗ್ತಾರೆ. ಅನೇಕ ಬಲೆಗಳು ಇದ್ದವು ಈಗ, ಯಾಕಂದ್ರೆ ರಾಯನು ಸಾಹಸಿ ಮತ್ತು ಬಲಶಾಲಿಯಾಗಿದ್ದಳು. ಆದ್ರಿಂದ ಅವಳು ಆ ಬಲೆಗಳನ್ನು ಹಾದು ಹೋಗ್ತಾಳೆ ಮತ್ತು ಇಲ್ಲಿ ಅವಳು ಆ ರತ್ನದ ತುಂಡನ್ನು ಇಸಿಲಿ ಆರಿಸುತ್ತಾಳೆ. ಈ ರತ್ನದಿಂದ ಸಿಸು ಪಡೆಯುವ ಪವರ್ಸ್ಗಳು ಅದು ಯಾವುದೇ ರೂಪಕ್ಕೆ ಬದಲಾಗಬಹುದು ಅಂತ ಇಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಈ ಪವರ್ಸ್ ಹೊಂದಿದ್ರಿಂದ ಅದು ಸಂತೋಷವಾಯಿತು. ಇದು ನೇರಳೆ ಕೂದಲಿನೊಂದಿಗೆ ಮುದ್ದಾದ ಹುಡುಗಿಯಾಗಿ ಬದಲಾಗುತ್ತಾಳೆ. ಅದರ ನಂತರ ಅವಳು ಸಂತೋಷಪಟ್ಟಳು. ಆದ್ರೆ ಯಾವಾಗ ಇತರ ದೇಶಗಳಿಗೆ ಇದು ತಿಳಿಯುತ್ತದೆ, ಆಗ ರಾಯನನ್ನು ಬಾಲ್ಯದಲ್ಲಿ ಮೋಸ ಮಾಡಿದ ಆ ಕೆಟ್ಟ ಹುಡುಗಿ ಅವಳು ಅವಳ ಆರ್ಮಿದೊಂದಿಗೆ ಅಲ್ಲಿಗೆ ಬರುತ್ತಾಳೆ. ಅವಳು ಅವರ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ರಾಯ ಮತ್ತು ಸಿಸು ಅಲ್ಲಿಂದ ಓಡ್ತಾರೆ. ಅಲ್ಲಿಂದ ಹೊರಡುವಾಗ ಅವರಿಗೆ ಒಬ್ಬ ಚಿಕ್ಕ ಹುಡುಗ ಕಾಣಿಸ್ತಾನೆ. ಅವನ ಬಳಿ ಒಂದು ಚಿಕ್ಕ ಬೋಟ್ ಇತ್ತು. ಅವರು ತಮ್ಮ ಬೋಟ್ ನಲ್ಲಿ ಬರಲು ಪ್ರೀತಿಯಿಂದ ಕೇಳ್ತಾರೆ. ಆದ್ರೆ ರಾಯನು ಸಿಸು ಡ್ರ್ಯಾಗ್
ಹೆಂಗೆ ಹೇಳ್ತಾನೆ, ಅದು ಯಾರನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬೋಟ್ ಸ್ಲೋ ಆಗಿ ಸಾಗುತ್ತಿರುವುದನ್ನು ಅವರು ನೋಡಿದರು. ಆಗ ಸಿಸು ಡ್ರ್ಯಾಗನ್ ಈಜಬಹುದು, ಅದು ಮತ್ತೆ ನೀರಿನಲ್ಲಿ ಹೋಗಿ ಡ್ರ್ಯಾಗನ್ ಆಗಿ ಬದಲಾಗುತ್ತದೆ ಮತ್ತು ಆ ಬೋಟ್ ಅನ್ನು ತಳ್ಳುತ್ತದೆ. ಇದರಿಂದಾಗಿ ಆ ಬೋಟ್ ವೇಗವಾಗಿ ಸಾಗುತ್ತದೆ. ಆ ದುಷ್ಟರು ನನ್ನ ಫ್ಯಾಮಿಲಿಯನ್ನು ಸ್ಟೋನ್ ನಿಂದ ಮಾಡಿದ್ದಾರೆ ಅಂತ ಆ ಚಿಕ್ಕ ಮಗು ಹೇಳುತ್ತದೆ. ಈಗ ನಾನು ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿದ್ದೇನೆ. ಮೂವರು ಒಳ್ಳೆಯ ಫ್ರೆಂಡ್ ಆಗುತ್ತಾರೆ. ಅವರು ತಮ್ಮ ಟ್ರಾವೆಲ್ ಅನ್ನು ಪರಸ್ಪರ ಮಾತನಾಡುತ್ತಾ ಕರೆಯುತ್ತಾರೆ. ಈಗ ಅವರು ಥರ್ಡ್ ಬುಡಕಟ್ಟಿಗೆ ಆಗಮಿಸುತ್ತಾರೆ, ಭೂಮಿಯ ಥರ್ಡ್ ಪಾರ್ಟ್ ಎಂದರ್ಥ. ರಾಯನು ಸಿಸುವಿಗೆ ಬೋಟ್ ನಲ್ಲಿ ಇರಲು ಹೇಳ್ತಾನೆ, ನಾನು ಅಲ್ಲಿಗೆ ಹೋಗಿ ನೋಡುತ್ತೇನೆ. ಆದ್ರೆ ಅಲ್ಲಿ ಮೂರು ಚಿಕ್ಕ ಮಂಗಗಳನ್ನು ಸಾಕುತ್ತಿದ್ದ ಅವಳ ಮುಂದೆ ಒಬ್ಬ ಚಿಕ್ಕ ಹುಡುಗಿ ಬರುತ್ತಾಳೆ. ಅವಳ ರತ್ನಗಳನ್ನು ಹೊಂದಿರುವಾಗ ಆ ವಾನರು ಅಲ್ಲಿಂದ ಓಡ್ತಾರೆ. ಆದ್ರೆ ರಾಯನು ಅವರನ್ನು ಫಾಲೋ ಮಾಡಿ ಅವಳ ರತ್ನಗಳನ್ನು ಮರಳಿ ಪಡೆಯುತ್ತಾನೆ. ರಾಯನು ಅವರನ್ನು ಆ ಚಿಕ್ಕ ಹುಡುಗಿಯನ್ನು ಹಿಡಿತಾನೆ. ಆಗ ಆಕೆ ಅವರಿಗೆ ಹೇಳ್ತಾರೆ, ನೀನು ಚತುರನಾಗಿ ಕಾಣುತ್ತೀಯಾ ಅಂತ, ಮತ್ತು ನೀವು ತುಂಬಾ ಚುರುಕಾಗಿದ್ದೀರಿ, ನೀವು ನನ್ನೊಂದಿಗೆ ಕೆಲಸ ಮಾಡಲು ಬಯಸುತ್ತೀರಾ, ನಾನು ನಿಮ್ಗೆ ಹಣ್ಣು ಮತ್ತು ಹಣವನ್ನು ಪ್ರತಿಯಾಗಿ ನೀಡುತ್ತೇನೆ. ಆಗ ಆ ಸಣ್ಣ ಹುಡುಗಿ ಹೇಳ್ತಾರೆ, ಆ ದುಷ್ಕೃತಿಗಳು ಅವನ ಹೆತ್ತವರನ್ನು ಸ್ಟೋನ್ ನಂತೆ ಮಾಡಿದೆ ಅಂತ, ನನಗೆ ಮಾಡಲು ಏನೂ ಇಲ್ಲ, ನಾನು ನಿಮ್ಗೆ ಬೆಂಬಲ ನೀಡುತ್ತೇನೆ. ನಂತರ ಅವರು ಗ್ರೂಪ್ ರಚಿಸುತ್ತಾರೆ. ಇದರ ನಡುವೆ ಸಿಸು ಡ್ರ್ಯಾಗನ್ ಅಲ್ಲಿಗೆ ಬರುವುದನ್ನು ನಾವು ನೋಡ್ತೇವೆ. ಇದು ಮೊದಲು ಈ ಸಬ್ಜೆಕ್ಟ್ ಗಳನ್ನು ನೋಡದ ರೀಸನ್, ಅದು ಜನರಿಂದ ವಸ್ತುಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸುತ್ತದೆ. ಜನರು ಅದನ್ನು ಹಿಡಿಯಲು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಒಬ್ಬ ಮುದುಕಿ ಬರುತ್ತಾಳೆ. ರತ್ನವನ್ನು ಪಡೆಯಲು ನಾವು ಇಲ್ಲಿದ್ದೇವೆ ಅಂತ ಸಿಸು ಅರಿವಿಲ್ಲದೆ ಹೇಳ್ತಾನೆ. ಆ ಮುದುಕಿ ಅದನ್ನು ಬಲೆಗೆ ಬೀಳಿಸಿ ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾಳೆ. ಇಲ್ಲಿ ಮುದುಕಿಯು ರತ್ನದ ತುಂಡನ್ನು ಹೊಂದಿದ್ದನ್ನು ನಾವು ನೋಡ್ತೇವೆ. ರತ್ನವನ್ನು ಹಿಂದಿರುಗಿಸಲು ಸಿಸು ಹೇಳ್ತಾರೆ, ಇಲ್ಲದಿದ್ದರೆ ನಾನು ಆ ದುಷ್ಟ ಪವರ್ಸ್ ಗಳನ್ನು ಇಲ್ಲಿಗೆ ಕಾಲ್ ಮಾಡುತ್ತೇನೆ ಮತ್ತು ಅವರು ನಿಮ್ಮನ್ನು ಕೊಲ್ತಾರೆ. ಆದ್ರೆ ಅದೇ ಟೈಮ್ಗೆ ರಾಯರು ಅಲ್ಲಿಗೆ ಬರ್ತಾರೆ. ಅವಳು ಸಿಸುವನ್ನು ಉಳಿಸ್ತಾಳೆ ಮತ್ತು ಆ ಮುದುಕಿಯಿಂದ ರತ್ನವನ್ನು ತೆಗೆದುಕೊಳ್ಳುತ್ತಾಳೆ. ನಂತರ ಅವರು ಇನ್ನೊಂದು ಬುಡಕಟ್ಟಿಗೆ ಹೋಗುವುದನ್ನು ನಾವು ನೋಡ್ತೇವೆ, ರತ್ನದ ಫೋರ್ತ್ ತುಂಡನ್ನು ತರಲು. ಆದ್ರೆ ಅಲ್ಲಿಗೆ ಹೋಗುವಾಗ ಒಬ್ಬ ವ್ಯಕ್ತಿ ಅವರನ್ನು ಹಿಡಿತಾನೆ. ಅವನು ಆ ಸ್ಥಳದ ಅತ್ಯುತ್ತಮ ವಾರಿಯರ್ ಆಗಿದ್ದನು. ಆಗ ಆ ಕೆಟ್ಟ ಹುಡುಗಿಯು ಅಲ್ಲಿಗೆ ಬರುತ್ತಾಳೆ. ಬಾಲ್ಯದಲ್ಲಿ ರಾಯರಿಗೆ ಪೆಂಡೆಂಟ್ ಕೊಟ್ಟ ಹುಡುಗಿ, ಅವಳು ಮೋಸಗಾರ್ತಿಯಾಗಿದ್ದಳು. ಅವಳು ಮತ್ತೆ ಅವಳ ಸೋಲ್ಜರ್ ರೊಂದಿಗೆ ಆಕ್ರಮಣ ಮಾಡ್ತಾಳೆ. ಆದ್ರೆ ಈ ವೇಳೆ ರಾಯನು ಅವಳೊಂದಿಗೆ ಫೈಟಿಂಗ್ ಮಾಡುತ್ತಿದ್ದ. ಸಿಸು ಅದನ್ನು ನೋಡಿದಾಗ ಅದು ತಕ್ಷಣವೇ ಡ್ರ್ಯಾಗನ್ ಆಗಿ ಬದಲಾಗುತ್ತದೆ. ಅದು ಅವನ ಬಾಯಿಂದ ಹೊಗೆ ತೆಗೆಯುತ್ತದೆ. ಅದರಿಂದಾಗಿ ರಾಯರ ಪ್ರಾಣ ಉಳಿಯಿತು. ಆದ್ರೆ ಈಗ ಸಿಸು ಡ್ರ್ಯಾಗನ್ ಅಂತ ಎಲ್ಲರಿಗೂ ತಿಳಿದಿದೆ. ವಾರಿಯರ್ ನೋಡಿದಾಗ ಅದು ಯಾರಿಗೂ ಹಾನಿ ಮಾಡದ ಒಳ್ಳೆಯ ಡ್ರ್ಯಾಗನ್ ಅಂತ ಅವನು ಪ್ರಭಾವಿತನಾಗುತ್ತಾನೆ ಮತ್ತು ರತ್ನದ ಪೋರ್ಟ್ ತುಂಡನ್ನು ಸಹ ಕೊಡ್ತಾನೆ. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಅಂತ ಅವನು ಅದಕ್ಕೆ ಹೇಳ್ತಾನೆ. ನೀವು ಎಲ್ಲಾನು ಸಾಮಾನ್ಯಗೊಳಿಸುತ್ತೀರಿ. ನಂತರ ಅವರು ಅಲ್ಲಿಂದ ತೆರಳುತ್ತಾರೆ. ಸಿಸುವಿಗೆ ಈಗ ಮಳೆಯ ಪವರ್ಸ್ ಇದೆ. ಈಗ ಕೊನೆಯ ಟ್ರೈಬಲ್ ಅವರು ರತ್ನದ ಕೊನೆಯ ತುಂಡನ್ನು ಪಡೆಯಬೇಕಾದ ಸ್ಥಳದಿಂದ ಬಿಡಲಾಯಿತು. ಆ ಟ್ರೈಬಲ್ ಬೇರೆ ಯಾರು ಅಲ್ಲ, ಬ್ಯಾಡ್ ಮ್ಯಾನರ್ಸ್ ಇರುವ ಹುಡುಗಿ, ರಾಯರನ್ನು ವಂಚಿಸಿದ ಹುಡುಗಿ. ಬಹುಶಃ ಈ ರೀತಿಯಾಗಿ ನಮ್ಗೆ ರತ್ನದ ತುಂಡು ಸಿಗೋದಿಲ್ಲ ಎಂಬ ಐಡಿಯಾನ್ನು ಸಿಸು ಅವಳಿಗೆ ನೀಡ್ತಾನೆ. ಏಕೆಂದ್ರೆ ಅವಳು ಚುರುಕಾದ ಹುಡುಗಿ, ಹಾಗಾದ್ರೆ ನಾವು ಅವಳೊಂದಿಗೆ ಏಕೆ ಹೊಂದಾಣಿಕೆ ಮಾಡಿಕೊಳ್ಳಬಾರದು. ಅವಳನ್ನು ಭೇಟಿಯಾಗುವಾಗ ಆ ರತ್ನದ ತುಂಡನ್ನು ಪಡೆಯಿರಿ, ಯಾಕಂದ್ರೆ ನಾವು ಇತರ ನಾಲ್ಕು ತುಣುಕುಗಳನ್ನು ಹೊಂದಿದ್ದೇವೆ. ಆ ತುಂಡನ್ನು ಹಿಂತಿರುಗಿಸಲು ನಾವು ಅವಳನ್ನು ಕೇಳುತ್ತೇವೆ ಮತ್ತು ಆ ತುಂಡುಗಳನ್ನು ಸೇರಿಸುವಾಗ ನಾವು ನಮ್ಮ ರಾಜ್ಯವನ್ನು ಉತ್ತಮಗೊಳಿಸುತ್ತೇವೆ. ಆದ್ರೆ ರಾಯರು ಸಿಸುವಿಗೆ ಯಾವುದೇ ರೀಸನ್ ಇಲ್ಲ ಅಂತ ಹೇಳ್ತಾರೆ. ಸಿಸು ರಾಯರಿಗೆ ಹೇಳ್ತಾನೆ, ನಾನು ನಿನಗೆ ಹೇಗೆ ಅರ್ಥ ಮಾಡಲಿ, ಜಗತ್ತಿನಲ್ಲಿ ಒಳ್ಳೆಯ ಜನರು ಇದ್ದಾರೆ ಅಂತ, ನೀವು ನಂಬಬೇಕು, ಬಹುಶಃ ನಿಮ್ಮ ನಂಬಿಕೆಯಿಂದ ಎಲ್ಲವೂ ಚೆನ್ನಾಗಿರುತ್ತದೆ, ನೀನು ಒಳ್ಳೆಯ ಮನುಷ್ಯನ ಮಗಳು. ನಂತರ ಸಿಸು ಅವಳನ್ನು ಆ ಲೊಕೇಶನ್ಗೆ ಕರೆದುಕೊಂಡು ಹೋಗ್ತಾನೆ. ಎಲ್ಲಾ ಡ್ರ್ಯಾಗನ್ ಗಳನ್ನು ಸ್ಟೋನ್ ನಿಂದ ಮಾಡಿದ ಸ್ಥಳ ಇದು. ಅವಳ ಬ್ರದರ್ ಅನ್ನು ಸಹ ತೋರಿಸುತ್ತದೆ. ನೋಡಿ, ಅವರು ನನ್ನ ಬ್ರದರ್ರು ಅಂತ ಅದು ಹೇಳುತ್ತದೆ. ಆದ್ರೆ ಕಲ್ಲಾಗುವ ಮೊದಲು ಅವರು ನನ್ನನ್ನು ನಂಬಿದ್ದರು, ಅವರು ನನಗೆ ಈ ರತ್ನವನ್ನು ಕೊಟ್ಟರು. ಅದರ ನಂತರ ನಾನು ಆ ದುಷ್ಟ ಪವರ್ಸ್ ಗಳನ್ನು ಸೋಲಿಸಲು ಸಾಧ್ಯವಾಯಿತು ಮತ್ತು ನಿನ್ನ ತಂದೆಯು ನಿನ್ನನ್ನು ನಂಬಿ ಈ ರತ್ನವನ್ನು ಕೊಟ್ಟಿದ್ದಾರೆ. ನೋಡಿ, ಸಿಸುವಿನ ಮಾತು ರಾಯರ ಮೇಲೆ ಪ್ರಭಾವ ಬೀರುತ್ತದೆ. ಆ ಹುಡುಗಿಯೊಂದಿಗೆ ಸ್ನೇಹ ಮಾಡಲು ಒಪ್ಪುತ್ತಾಳೆ. ಅವಳು ಅವನ ಬಾಲ್ಯದಲ್ಲಿ ನೀಡಿದ ಲೆಟರ್ ಮತ್ತು ಪೆಂಡೆಂಟ್ ಅನ್ನು ಆ ಚಿಕ್ಕ ಹುಡುಗಿ ಮತ್ತು ಅವಳ ಕೋತಿಗಳಿಗೆ ನೀಡ್ತಾಳೆ. ಆ ಲೆಟರ್ ನಲ್ಲಿ ಕ್ಯಾಚ್ ಅಪ್ ಬಗ್ಗೆ ಬರೆಯಲಾಗಿತ್ತು, ಸ್ನೇಹ ಮಾಡೋಣ ಎಂದರ್ಥ. ಆ ಹುಡುಗಿ ಆ ಪತ್ರವನ್ನು ಓದಿದಾಗ ಆಕೆಯನ್ನು ಭೇಟಿಯಾಗಲು ರತ್ನದೊಂದಿಗೆ ಅಲ್ಲಿಗೆ ಬರುತ್ತಾಳೆ. ಆದ್ರೆ ನಾನು ಆ ರತ್ನವನ್ನು ಅವಳಿಗೆ ನೀಡಬೇಕೆ ಅಥವಾ ಬೇಡವೇ ಅಂತ ಅವಳು ನಿರ್ಧರಿಸಲು ಸಾಧ್ಯವಾಗಿಲ್ಲ. ಆ ಹುಡುಗಿ ಆ ರತ್ನದ ತುಂಡನ್ನು ಸ್ಟೋನ್ನ ಮೇಲೆ ಹಾಕ್ತಾಳೆ. ಅವಳು ಅವಳ ಬಾಣದ ಗನ್ ಅನ್ನು ಎತ್ತುತ್ತಾಳೆ. ಇದು ಅವರ ಕುಟ್ರಿಕ್ ವೇ ಇರಬಹುದು ಅಂತ ಯೋಚಿಸುತ್ತಿದ್ದಳು ಮತ್ತು ಸಿಸು ಡ್ರ್ಯಾಗನ್ ಅವಳ ಮೇಲೆ ಆಕ್ರಮಣ ಮಾಡಬಹುದು. ಆದ್ರೆ ಸಿಸು ಅವಳನ್ನು ಶಾಂತಗೊಳಿಸಲು ಅವಳ ಬಳಿಗೆ ಬರ್ತಾನೆ. ಇಲ್ಲಿ ಆ ಹುಡುಗಿ ತಪ್ಪು ಮಾಡ್ತಾಳೆ. ಅವಳು ಅವಳ ಬಾಣದ ಗನ್ನಿಂದ ಸಿಸು ಡ್ರ್ಯಾಗನ್ ಮೇಲೆ ಬಾಣವನ್ನು ಹೊಡೆಯುತ್ತಾಳೆ. ಅದರಿಂದಾಗಿ ಸಿಸು ಹೊಳೆಯಲ್ಲಿ ಬೀಳ್ತಾನೆ. ಅದನ್ನು ಗಮನಿಸಿದ ಹುಡುಗಿ ಹೆದರುತ್ತಾಳೆ, ಯಾಕಂದ್ರೆ ಆ ದುಷ್ಟ ಪವರ್ಸ್ ಗಳು ಹಿಂತಿರುಗುತ್ತಿದ್ದವು. ಸಿಸು ನೀರಿನ ಡ್ರ್ಯಾಗನ್ ಆಗಿತ್ತು, ಅದರಿಂದಾಗಿ ಈ ಭೂಮಿಗೆ ನೀರು ಬಿಡಲಾಗಿದೆ. ನೀರು ಮುಗಿಯುತ್ತಿತ್ತು. ಆ ದುಷ್ಟ ಪವರ್ಸ್ ಗಳು ಆ ದೇಶದ ಬಾರ್ಡರ್ ನಿಂದ ಪ್ರವೇಶಿಸುತ್ತವೆ. ಆ ಹುಡುಗಿ ಅಲ್ಲಿಂದ ಓಡಿ ಹೋಗ್ತಾಳೆ. ಈಗ ರಾಯರಿಗೂ ಚಿಂತೆಯಾಯಿತು. ಸಿಸು ಈಗ ಸತ್ತಿದ್ದಾನೆ ಮತ್ತು ಅವಳಲ್ಲಿ ಯಾರೂ ಇಲ್ಲ ಅಂತ ರಾಯರು ಭಾವಿಸಿದಾಗ ಆಗ ಕೋಪದಿಂದ ಆ ಹುಡುಗಿಯ ಜೊತೆ ಜಗಳಕ್ಕೆ ಹೋಗ್ತಾಳೆ. ಅವರ ನಡುವೆ ಫೈಟಿಂಗ್ ಆಗಿದೆ. ಒಬ್ಬರಿಗೊಬ್ಬರು ಕತ್ತಿ ಹಿಡಿದು ಕಾದಾಡುತ್ತಿದ್ರು. ಇನ್ನೊಂದು ಕಡೆ ರಾಯರ ಮುದ್ದಿನ ಆ
ಚಿಕ್ಕ ಹುಡುಗ ಆ ವಾರಿಯರ್ ಅಂತ ನೋಡ್ತೇವೆ. ಅವರು ರತ್ನದ ತುಂಡಿನಿಂದ ಎಲ್ಲರನ್ನೂ ರಕ್ಷಿಸುತ್ತಿದ್ರು. ರಾಯ ಮತ್ತು ಆ ಹುಡುಗಿ ಕೋಟೆಯಲ್ಲಿ ಫೈಟಿಂಗ್ ಮಾಡುತ್ತಿದ್ರು. ರಾಯನು ಆ ಹುಡುಗಿಯನ್ನು ಕೊಲ್ಲಲು ಹೊರಟಿದ್ದನು. ಅವಳು ಹೊರಗೆ ನೋಡ್ತಾಳೆ ಮತ್ತು ಇಡೀ ಸಿಟಿಯು ನಾಶವಾಗುತ್ತಿರುವುದನ್ನು ಅವಳು ನೋಡ್ತಾಳೆ. ಆ ದುಷ್ಟ ಪವರ್ಸ್ಗಳು ಎಲ್ಲೆಡೆ ಆಕ್ರಮಣ ನಡೆಸಿವೆ. ರಾಯರು ಕೂಡಲೇ ಹೊರಗೆ ಹೋದ್ರು ಕಲ್ಲಾಗಲು ಜನರನ್ನು ಉಳಿಸಲು. ಮತ್ತು ಆ ದುಷ್ಟ ಪವರ್ಸ್ಗಳು ಆ ಹುಡುಗಿಯ ತಾಯಿಯನ್ನು ಸ್ಟೋನ್ ನಿಂದ ಮಾಡಿರುವುದನ್ನು ನಾವು ನೋಡ್ತೇವೆ. ನಂತರ ನಾವು ಒಂದೇ ಕಿಂಗ್ಡಮ್ ಮತ್ತು ನಮ್ಮ ವೈರಿ ಆ ದುಷ್ಟ ಪವರ್ಸ್ಗಳು ಅಂತ ಅವಳು ತಿಳಿದುಕೊಳ್ಳುತ್ತಾಳೆ. ಅವಳು ನೋಯಿಸುತ್ತಾಳೆ, ನಾನು ಮೊದಲೇ ತಿಳಿದುಕೊಂಡು ನನ್ನ ತಾಯಿಯನ್ನು ಸ್ಟೋನ್ ನಿಂದ ರಕ್ಷಿಸಬಹುದೆಂದು ನಾನು ಬಯಸುತ್ತೇನೆ. ಅವಳೊಂದಿಗೆ ಅದು ಸಂಭವಿಸಿದಾಗ ಅವಳು ರಾಯನನ್ನು ಬೆಂಬಲಿಸುತ್ತಾಳೆ. ನಂತರ ಅವಳು ಹೊರಗೆ ಹೋಗಿ ಆ ರತ್ನದ ತುಂಡಿನಿಂದ ಜನರನ್ನು ರಕ್ಷಿಸುತ್ತಾಳೆ. ರಾಯರು ತಟ್ಟನೆ ನೆನಪಾಗುತ್ತಾರೆ ಆ ದುಷ್ಟ ಪವರ್ಸ್ಗಳ ಆಕ್ರಮಣ ಹೆಚ್ಚಾದಾಗ. ಆದ್ರಿಂದ ಈ ಡ್ರ್ಯಾಗನ್ಗಳು ಈ ರತ್ನದಲ್ಲಿ ತಮ್ಮ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದಾರೆ. ನಾವು ಅದನ್ನು ಮಾಡಬೇಕು. ಆ ರತ್ನದ ಪ್ರತಿ ತುಂಡನ್ನು ಬೇರೆ ಕಿಂಗ್ಡಮ್ನ ಹುಡುಗಿಗೆ ಕೊಡುವಂತೆ ಅವನ ಅಸೋಸಿಯೇಟ್ಗೆ ಹೇಳ್ತಾರೆ. ಆಗ ಅವರೆಲ್ಲರೂ ಇಲ್ಲ, ನಾವು ಅವಳನ್ನು ನಂಬಲು ಸಾಧ್ಯವಿಲ್ಲ ಅಂತ ಹೇಳಿದರು. ಆಗ ರಾಯರು ಹೀಗೆ ಮಾಡಬೇಕು ಎನ್ನುತ್ತಾನೆ. ಅದರೊಂದಿಗೆ ಅವಳು ಅವಳ ರತ್ನದ ತುಂಡನ್ನು ಆ ಹುಡುಗಿಗೆ ನೀಡ್ತಾಳೆ ಮತ್ತು ಎಲ್ಲಾ ತುಣುಕುಗಳನ್ನು ಸೇರುವಾಗ ನೀವು ಆ ದುಷ್ಟ ಪವರ್ಸ್ಗಳನ್ನು ಸೋಲಿಸಬೇಕು ಅಂತ ಅವಳಿಗೆ ಹೇಳ್ತಾನೆ. ಅವಳ ಅಸೋಸಿಯೇಟ್ಸ್ ಒಪ್ಪಲಿಲ್ಲ ಮತ್ತು ಅವರು ತುಂಡುಗಳನ್ನು ನೀಡುವುದಿಲ್ಲ. ಅಷ್ಟರಲ್ಲಿ ರಾಯನೇ ಕಲ್ಲಾಗುತ್ತಾನೆ. ರಾಯನು ಅವನ ಪ್ರಾಣವನ್ನು ಸ್ಯಾಕ್ರಿಫೈಸ್ ಮಾಡ್ತಾ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವುದನ್ನು ಅವರೆಲ್ಲರೂ ನೋಡಿದಾಗ ಅವರು ರಾಯರನ್ನು ಒಪ್ಪುತ್ತಾರೆ, ಆ ಹುಡುಗಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ರತ್ನದ ತುಂಡುಗಳನ್ನು ಕೊಡ್ತಾರೆ. ಅವರು ಅವಳಿಗೆ ರತ್ನವನ್ನು ನೀಡ್ತಾರೆ ಎಂದರ್ಥ. ಆ ಹುಡುಗಿ ರತ್ನದ ತುಂಡುಗಳನ್ನು ಸೇರಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಈ ಟೈಮ್ನಲ್ಲಿ ದುಷ್ಟ ಪವರ್ಸ್ಗಳು ಅವುಗಳನ್ನು ಎಲ್ಲಾ ಸ್ಟೋನ್ಗಳನ್ನು ಮಾಡುತ್ತವೆ. ಆ ರತ್ನವು ಪೂರ್ಣಗೊಳ್ಳುತ್ತಿದ್ದಂತೆ ಅದರ 5 ಭಾಗಗಳು ಒಟ್ಟಿಗೆ ಸೇರುತ್ತವೆ. ಆ ಆತ್ಮಗಳು ಆ ಹುಡುಗಿಯನ್ನು ಕಲ್ಲಾಗಿಸುತ್ತದೆ. ನಂತರ ಸೇರಿಕೊಂಡ ಸ್ವಲ್ಪ ಟೈಮ್ ನಂತರ ಆ ರತ್ನವು ಹೊಳೆಯಲು ಪ್ರಾರಂಭಿಸುತ್ತದೆ. ಆ ರತ್ನವು ಪ್ರಕಾಶಮಾನವಾಗುತ್ತೆ ಮತ್ತು ಪವರ್ ಹೊರಬರುತ್ತೆ. ಆ ಪವರ್ ಆ ದುಷ್ಟ ಪವರ್ಸ್ಗಳನ್ನು ಕೊಲ್ಲುತ್ತದೆ. ಆಗ ಅಲ್ಲಿ ಮಳೆ ಶುರುವಾಗುತ್ತೆ. ಅದರ ಸಕಾರಾತ್ಮಕ ಪವರ್ಸ್ ಇಂದಾಗಿ ಸ್ಟೋನ್ನ ಎಲ್ಲಾ ಜನರು ಸಾಮಾನ್ಯರಾಗುತ್ತಾರೆ ಮತ್ತು ಒಳ್ಳೆಯದು, ಯಾಕಂದ್ರೆ ಡ್ರ್ಯಾಗನ್ಗಳು ಸಹ ಸಾಮಾನ್ಯವಾಗುತ್ತವೆ. ಮಳೆಯಿಂದಾಗಿ ಮತ್ತು ಡ್ರ್ಯಾಗನ್ಗಳು ಹಿಂತಿರುಗಿದ್ರಿಂದ ಹೊಳೆಗಳು ಮತ್ತೆ ನೀರಿನಿಂದ ತುಂಬಿವೆ. ರಿವರ್ನಲ್ಲೂ ನೀರು ತುಂಬುತ್ತದೆ. ಎಲ್ಲಾ ಡ್ರ್ಯಾಗನ್ಗಳು ಇಲ್ಲಿ ಡಾನ್ಸ್ ಮಾಡಲು ಪ್ರಾರಂಭಿಸುತ್ತವೆ. ನಂತರ ಎಲ್ಲಾ ಡ್ರ್ಯಾಗನ್ಗಳು ಮತ್ತು ಮಾನವರು ಪರಸ್ಪರ ಭೇಟಿಯಾಗುವುದನ್ನು ನಾವು ನೋಡ್ತೇವೆ. ಫ್ಯಾಮಿಲಿಗಳನ್ನು ಸ್ಟೋನ್ ಮಾಡಿದ ವ್ಯಕ್ತಿಗಳು ಪರಸ್ಪರ ಅಪ್ಪಿಕೊಳ್ತಾರೆ ಮತ್ತು ಎಲ್ಲರೂ ಸಂತೋಷವಾಗುತ್ತಾರೆ. ರಾಯರು ಫಾದರ್ ಅನ್ನು ಭೇಟಿಯಾಗಲು ಹೋಗ್ತಾರೆ. ರಾಯರ ಫಾದರ್ಗೆ ಅವಳ ಯೌವನವನ್ನು ನೋಡಿ ಸಂತೋಷವಾಗುತ್ತೆ ಮತ್ತು ಅವನು ಅವಳ ಮಗಳ ಬಗ್ಗೆ ಹೆಮ್ಮೆ ಪಟ್ಟನು. ಆಗ ಸಿಸು ಕೂಡ ಅಲ್ಲಿಗೆ ಬರ್ತಾನೆ. ಅದು ಅವನಿಗೆ ಹೇಳುತ್ತದೆ, ಲೀಡರ್, ನಾನು ನಿಮಗಾಗಿ ಗಿಫ್ಟ್ ಅನ್ನು ಹೊಂದಿದ್ದೇನೆ. ಅದರ ಹಿಂದೆ ಇತರ ಟ್ರೈಬಲ್ ಜನಾಂಗದವರು ಸಹ ಅಲ್ಲಿಗೆ ಬರುತ್ತಿದ್ರು. ಅವರು ಲೀಡರ್ ಮತ್ತು ರಾಯರಿಂದ ಇಂಪ್ರೆಸ್ ಆದರು. ಅವರೊಂದಿಗೆ ತಿದ್ದಿಕೊಳ್ಳಲು ಅವರು ಅಲ್ಲಿಗೆ ಬರ್ತಾರೆ. ಇಲ್ಲಿ ನಾವು ರತ್ನವು ಸೇರಿಕೊಂಡರು ಮತ್ತು ಈ ಕಿಂಗ್ಡಮ್ಗಳ ಜನರು ಅಂತ ನೋಡ್ತೇವೆ. ರಾಯ ಮತ್ತು ಸಿಸುವನ್ನು ಹೇಗೆ ಮರೆಯಲಿ, ಅವರು ಸಂತೋಷಪಟ್ಟರು. ಇದರರ್ಥ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರೀತಿಯಿಂದ ಪರಸ್ಪರ ಕಾಳಜಿ ವಹಿಸುವಾಗ ನಾವು ಎಲ್ಲಾನೂ ಉತ್ತಮಗೊಳಿಸಬಹುದು. ಒಟ್ಟಿಗಿದ್ದರೆ ನಾವೇ ಪವರ್ಸ್, ಇಲ್ಲದಿದ್ದರೆ ನಾವು ಏನೂ ಅಲ್ಲ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.